नमस्कार इडिजिटल वार्ते स्वागत वार्ते विवर तुमकूर 16ने वार्ड के पालिके मेयर मत्तु उपमेयर अवरु सदस्य इनायतुल्ला खान अवरोंदिगे भेटी नीडि रायगालुगळन्नु वीक्षणे माडिदरु। ತುಮಕೂರಿನ 16ನೇ ವಾರ್ಡಿಗೆ ಬರುವ ಆರ್ಟಿ ನಗರ ಬಡಾವಣೆಗೆ ಸದಸ್ಯ ಇನಾಯತ್ ಉಲ್ಲಾ ಖಾನ್ ಅವರೊಂದಿಗೆ ಮೇಯರ್ ಫೈಜಾ ಬೇಗಂ ಮತ್ತು ಉಪಮೇಯರ್ ಶಶಿಕಲಾ ಗಂಗಾ ಅನುಮಯರ್ ಅವರು ಆಗಮಿಸಿ ಸಮಸ್ಯೆಗಳನ್ನು ಆಲಿಸಿದರು. ಪಾಲಿಕೆ ಸದಸ್ಯ ಇನಾಯತ್ ಉಲ್ಲಾ ಖಾನ್ ಅವರ ಕೋರಿಕೆ ಮೇರೆಗೆ 16ನೇ ವಾರ್ಡಿಗೆ ಪಾಲಿಕೆ ಮೇಯರ್ ಫರೀದಾ ಬೇಗಂ ಮತ್ತು ಉಪಮೇಯರ್ ಶಶಿಕಲಾ ಅವರು ಇಂಜಿನಿಯರ್ ಗಳೊಂದಿಗೆ ಆಗಮಿಸಿದರು. 16ನೇ ವಾರ್ಡಿನ ವಿವಿಧೆಡೆ ಇರುವ ರಾಯಗಾಲುವೆಗಳನ್ನು ವೀಕ್ಷಿಸಿ ಈ ರಾಯಗಾಲುವೆಗೆ ಯುಜಿಡಿ ನೀರು ಸಹ ಸೇರ್ಪಡೆ ಆಗುತ್ತಿರುವುದರಿಂದ ರಾಯಗಾಲುವೆ ಇಕ್ಕೆಲಗಳಲ್ಲಿರುವ ಮನೆಗಳಿಗೆ ಗಬ್ಬು ವಾಸನೆ ಬರುತ್ತಿದೆ ಎಂದು ಬಡಾವಣೆಯ ನಾಗರಿಕರು ಮೇಯರ್ ಅವರ ಗಮನ ಸೆಳೆದರು. ಈ ರಾಯಗಾಲುವೆಗಳನ್ನು ಮೊದಲು ಸ್ವಚ್ಛಗೊಳಿಸಿ ಆ ನಂತರ ರಾಯಗಾಲುವೆ ಮೇಲ್ಭಾಗ ಸ್ಲ್ಯಾಬ್ಗಳನ್ನು ಮುಚ್ಚಿಸುವ ಮೂಲಕ ವಾಸನೆ ಬರದಂತೆ ತಡೆಗಟ್ಟಲಾಗುವುದೆಂದು ಮೇಯರ್ ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ 16ನೇ ವಾರ್ಡ್ ವಿಸಿಟ್ ಗೋಸ್ಕರ ಬಂದಿದ್ದೀನಿ. ಸದಸ್ಯರು ಒತ್ತಾಯ ಮಾಡಿದ್ರು ನಮ್ಮ ವಾರ್ಡ್ ವಿಸಿಟ್ ಮಾಡಿ ಅಂತ. ಇಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ಸ್ ಇದೆ, ಬಂದು ವಿಸಿಟ್ ಮಾಡಿ ಅಂತ ಬಂದು ಆಹ್ವಾನ ಕೊಟ್ಟಿದ್ದಕ್ಕೆ ನಾವು ಇವತ್ತು ಬಂದಿದ್ದೀವಿ. ಇದೊಂದು ಮೈನರ್ ಇಶ್ಯೂಸ್ ಎಲ್ಲ ಇದೆ, ಯು ಜಿ ಡಿ ಪ್ರಾಬ್ಲಮ್ಸ್ ಇದೆ, ಎಲ್ಲ ನೋಡ್ಕೊಂಡು ಬಿಟ್ವಿ. ಬಟ್ ಒಂದು ಮೇಜರ್ ಇಶ್ಯೂ ಬಗ್ಗೆ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಆಲ್ರೆಡಿ ವಾರ್ಡ್ ನಂಬರ್ 27 ಇದು ಮುಸ್ಲಿಂ ಹಾಸ್ಟೆಲ್ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗೋದಿದು ಈ ರಾಯಗಾಲುವೆ. ಎಲ್ಲ ಕಡೆಯೂ ಒಂದು ಸ್ವಲ್ಪ ಹೊತ್ತುವರಿನೂ ಆಗಿದೆ, ಸ್ವಲ್ಪ ಬ್ರಾಡ್ ಇರುತ್ತೆ, ತಿರ್ಗಾ ಮುಂದೆ ಹೋಗಿ ಒಂದು ಸ್ವಲ್ಪ ಕಂಜೆಸ್ಟೆಡ್ ಆಗಿರುತ್ತೆ. ಅದಕ್ಕೆ ಆ ಪ್ರಾಬ್ಲಮ್ಸ್ ಇತ್ತು. ನಾವು ಲಾಕ್ಡೌನ್ ಮುಂಚೆ ಅದೆಲ್ಲ ವೀಕ್ಷಣೆಗೂ ನಾವು ಕೂಡ ಹೋಗಿದ್ವಿ. 26ನೇ ವಾರ್ಡು, 25ನೇ ವಾರ್ಡು, 15ನೇ ವಾರ್ಡು, ತಿರ್ಗಾ ಇಲ್ಲಿ ಎನ್ ಪಿ ಪೊಲೀಸ್ ಸ್ಟೇಷನ್ ಮುಂಭಾಗ ಬಂದು ಇದೇ ರಾಯಗಾಲುವೆ ಕಂಟಿನ್ಯೂ ಆಗುತ್ತೆ, ಆ ಮಾನಿಕೆರೆ ತನಕನೂ ಹೋಗುತ್ತೆ. ಇದು ಎಲ್ಲೆಲ್ಲಿ ಈಗ ರಾಯಗಾಲುವೆ ಹೋಗ್ತಾ ಇದೆ ಅಲ್ಲೆಲ್ಲ ವಾರ್ಡ್ಸಲ್ಲಿ ಪ್ರಾಬ್ಲಮ್ಸ್ ಇದ್ದಿದ್ದೆ. ಅದಕ್ಕೆ ನಾವು ಫೈನಲ್ ಆಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಮ್ಮ ಎಸ್ ಸಿ ಜೊತೆ, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದ್ದಕ್ಕೆ ಒಂದು ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿದ್ದೀವಿ. ಇದಕ್ಕೆ ಫಸ್ಟ್ ಇದನ್ನು ವೆರಿ ಫಸ್ಟ್ ನಾವು ಸದಸ್ಯರು ಹೇಳ್ದಂಗೆ ಕ್ಲೀನ್ ಮಾಡಿಕೊಟ್ಬಿಡ್ತೀವಿ. ಕ್ಲೀನ್ ಆದಮೇಲೆ ಇದು ಫ್ಲೋ ಚೆನ್ನಾಗಿರಬೇಕು, ಆ್ಯಂಡ್ ಮಧ್ಯ ಇದು ಎಲ್ಲೂ ಕೂಡ ಯು ಜಿ ಡಿ ಓಪನ್ ಆಗಿ ಈ ರಾಯಗಾಲುವೆಗೆ ಬಿಡಬಾರ್ದು. ದಟ್ ಈಸ್ ಅವರ್ ಸೆಕೆಂಡ್ ಸ್ಟೆಪ್. ಅದಾದಮೇಲೆ ಕಂಟಿನ್ಯೂಸ್ ಆಕ್ಷನ್ ಹೋಗ್ತಾ ಇದೆ, ಮತ್ತು ಯಾರು ಇದಕ್ಕೆ ಯು ಜಿ ಡಿ ಬಿಟ್ಟಿಲ್ಲ ಅಂತ ಕನ್ಫರ್ಮ್ ಆದ ತಕ್ಷಣ ನಾವು ಇದಕ್ಕೆ ಸ್ಲ್ಯಾಬ್ ಆಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕೆ ಸ್ಲ್ಯಾಬ್ ಬೇಕು ಅಂದರೆ, ಈಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಮಳೆ ಸ್ಟಾರ್ಟ್ ಆಗಿದ ತಕ್ಷಣ ಎಲ್ಲ ವಾರ್ಡಲ್ಲಿ ಸಮಸ್ಯೆ ಏನಂದರೆ ಅದೇ ನೀರು ಮನೆಗಳಿಗೂ ಹೋಗ್ತಾ ಇದೆ. ಮನೆ ಹೈಟ್ ಇದ್ರೂ ಕೂಡ ಇದು ಇದು ಸಂಪಿರುತ್ತಲ್ಲ, ಅದಕ್ಕೆ ಹೋಗಿ ಮಿಕ್ಸ್ ಆಗ್ತಾ ಇದೆ. ತಮ್ಮ ವಾರ್ಡಿನ ವಿವಿಧೆಡೆ ಇರುವ ರಾಯಗಾಲುವೆಗಳನ್ನು ಸ್ವಚ್ಛಗೊಳಿಸುವಂತೆ ಅಧಿಕಾರಿಯನ್ನು ಕೋರಿದ್ದಾಗಿ ಸದಸ್ಯ ಇನಾಯತ್ ಉಲ್ಲಾ ಖಾನ್ ತಿಳಿಸಿದ್ದಾರೆ. ಪಾಲಿಕೆ ಸಿಬ್ಬಂದಿ ಅವರೆಲ್ಲರೂ ಆಫೀಸರ್ಸ್ ಎಲ್ಲ ಹೋಗಿ ವಿಸಿಟ್ ಮಾಡಿದ್ವಿ, ಎಲ್ಲ ಮೇಡಮ್ ತೋರಿಸಿದ್ದೀನಿ. ಮೇನ್ ಪ್ರಾಬ್ಲಮ್ ಏನಂದರೆ, ನಮ್ಮ ಆರ್ ಟಿ ನಗರದಲ್ಲಿ ದೊಡ್ಡ ಚರಂಡಿ ಏನಿದೆ ರಾಜಗಾಲುವೆ, ಆ ರಾಜಗಾಲುವೆ ಭಾಳ ಅದು ಸಮಸ್ಯೆ ನಮ್ಮ ವಾರ್ಡಲ್ಲಿ. ಯಾಕಂದರೆ ಅದು 17ನೇ 19ನೇ ವಾರ್ಡಿಂದ ಇಲ್ಲಿಗೆ ಹರಿತಾ ಇರೋದು ನೀರು, ಆ ನೀರು ಈಜಿಡಿ ನೀರು ಮಿಕ್ಸ್ ಆಗಿ ಬರ್ತಾಯಿದೆ. ಬಟ್ ಇಲ್ಲಿ ಜನ ಇರೋರು ಭಾಳ ನನ್ನ ಮೇಲೆ ಇದು ಮಾಡ್ಕೊಂಡಿದ್ರು, ಸರ್ ಅಲ್ಲಿಂದ ನೀರು ಬರ್ತಾಯಿದೆ. ನಾನು ಎಲ್ಲ ಸತಿ ಎಲ್ಲ ಟೈಮು ನಾನು ಹೇಳಿ ಆಫೀಸರ್ಸಿಗೆ ಕೆಲಸ ಮಾಡಿದ್ವಿ, ಬಟ್ ಈ ಕೆಲಸ ಇದು ಆಗೋದು ಕಾಣ್ತಾ ಇಲ್ಲ. ಅದಕ್ಕೆ ಹೊಸದಾಗೆ ಪ್ಲ್ಯಾನ್ ಮಾಡೋಕ್ಕೆ ನಮ್ಮ ಮೇಯರ್ಗೆ ಅಂತ ಮಾತಾಡಿದ್ದೀನಿ. ಅದು ಸಂಬಂಧಪಟ್ಟ ಅಧಿಕಾರಿಗಳೂ ಅದನ್ನು ಗಮನ ಹರಿಸಿದ್ದಾರೆ. ಈಗ ಮುಂದಕ್ಕೆ ಅದು ಕ್ರಮ ತಗೊಂಡು ಏನು ಈಗ 15-20 ದಿನದಲ್ಲಿ ಕೆಲಸ ಮಾಡ್ತೀನಿ ಅಂತ ಅವರು ಮೇಯರ್ ಮುಂದೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅದರ ಪ್ರಕಾರ ಕೆಲಸ ಮುಗಿಸ್ತೀನಿ. ಆ ನಂತರ ವಾರ್ಡಿನ ವಿವಿಧೆಡೆ ಸಂಚರಿಸಿ ಸಮಸ್ಯೆಗಳನ್ನು ಆಲಿಸಿದರು. ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡುತ್ತಿದ್ದು ಇದನ್ನು ಕೂಡಲೇ ಹಿಂಪಡೆಯಬೇಕು ಅಂತ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಇಂತಿಯಾಜ್ ಅಹಮದ್ ಒತ್ತಾಯಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಇಳಿಕೆಯಾಗಿದ್ದರೂ ದೇಶದಲ್ಲಿ ಕಳೆದ 8 ದಿನಗಳಿಂದ ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗುತ್ತಲೇ ಇರುವುದಕ್ಕೆ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಇಂತಿಯಾಜ್ ಅಹಮದ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಸಂಬಂಧ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿರುವ ಅವರು, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ನಿರಂತರ ಏರಿಕೆಯಿಂದ ಗ್ರಾಹಕರ ಮೇಲೆ ಬರೆ ಇಳಿದಂತಾಗಿದೆ. ದೇಶದಲ್ಲಿ ತೈಲ ಬೆಲೆ ಹೆಚ್ಚಾಗಿರುವುದರಿಂದ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 76.26 ರೂಪಾಯಿಗೆ ಏರಿಕೆಯಾಗಿದೆ, ಬೆಂಗಳೂರಿನಲ್ಲಿ 78.73 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಡೀಸೆಲ್ ಬೆಲೆ ಕರ್ನಾಟಕದಲ್ಲಿ 69.99 ರೂಪಾಯಿ, ಕೇರಳದಲ್ಲಿ 70.33 ರೂಪಾಯಿ, ಮಧ್ಯಪ್ರದೇಶದಲ್ಲಿ 74.76 ರೂಪಾಯಿ, ಮಹಾರಾಷ್ಟ್ರದಲ್ಲಿ 72.39 ರೂಪಾಯಿಗಳಿಗೆ ಏರಿಕೆಯಾಗಿದೆ. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಬೇರೆ ಬೇರೆ ರೀತಿಯಾಗಿದೆ. ಸ್ಥಳೀಯ ತೆರಿಗೆ ಅಥವಾ ಮೌಲ್ಯವರ್ಧಿತ ತೆರಿಗೆ ವಿಧಿಸಿರುವುದರಿಂದ ಬೆಲೆ ಮತ್ತಷ್ಟು ಹೆಚ್ಚಾಗಿದೆ ಅಂತ ಆರೋಪಿಸಿದ್ದಾರೆ. ಕಳೆದ ಭಾನುವಾರದಿಂದ ಆರಂಭವಾಗಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಇಂದು ಕೂಡ ಹೆಚ್ಚಾಗಿದೆ.
ಐಒಸಿ, ಬಿಪಿಸಿಎಲ್, ಎಚ್ಸಿಎಲ್ ತೈಲ ಕಂಪನಿಗಳು ಅಬಕಾರಿ ಶುಲ್ಕವನ್ನು ಹೆಚ್ಚಿಸಿ ಗ್ರಾಹಕರಿಗೆ ಹೊರೆ ಹಾಕಿವೆ ಅಂತ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳೆದ 15 ವರ್ಷಗಳಲ್ಲೇ ಕಚ್ಚಾ ತೈಲ ಬೆಲೆ ಕಡಿಮೆಯಾಗಿದೆ. ಈಗಾಗಲೇ ದೇಶದಲ್ಲಿ ಹರಡಿರುವ ಕೊರೋನಾ ಅಟ್ಟಹಾಸದಿಂದ ಸಂಕಷ್ಟದಲ್ಲಿರುವ ಜನರನ್ನು ಕೇಂದ್ರ ಸರ್ಕಾರ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ ಅಂತ ದೂರಿದ್ದಾರೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರುತ್ತಿದೆ. ಆದರೂ ಕೇಂದ್ರ ಸರ್ಕಾರ ಬೆಲೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. ಅಬಕಾರಿ ಸುಂಕ ಹೆಚ್ಚಿಸಿರುವುದರಿಂದ ಪೆಟ್ರೋಲ್ ಬೆಲೆ ಶೇಕಡಾ 258 ಪಟ್ಟು ಹೆಚ್ಚಳವಾಗಿದ್ದು ಡೀಸೆಲ್ ಬೆಲೆ ಶೇಕಡಾ 819 ಪಟ್ಟು ಏರಿಕೆಯಾಗಿದೆ. 2014ರಲ್ಲಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಈ ದೊಡ್ಡ ಪ್ರಮಾಣದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಬಡ ಸಾಮಾನ್ಯರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ ಮತ್ತು ರೈತರ ಮೇಲೆ, ಮಹಿಳೆಯರ ಮೇಲೆ ಒಂದು ಕೊರೋನಾ ಸಂಕಷ್ಟದಲ್ಲಿ ಕಷ್ಟಪಡ್ತಾ ಇರುವಂಥ ಬಡ ಸಾಮಾನ್ಯರ ಮೇಲೆ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಬಡ ಸಾಮಾನ್ಯರ ಮೇಲೆ ಒಂದು ದಾಳಿಯನ್ನು ಮಾಡಿದ್ದಾರೆ. ಕಳೆದ 2014ರಿಂದ ಇದುವರೆಗೂ ಸತತವಾಗಿ 9 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಶುಲ್ಕ, ಪೆಟ್ರೋಲ್ ಡೀಸೆಲ್ ಮೇಲೆ ಶುಲ್ಕಗಳನ್ನು ಹೆಚ್ಚಳ ಮಾಡಿಬಿಟ್ಟು ಇವತ್ತು ಪೆಟ್ರೋಲ್ 77 ರೂಪಾಯಿಗೆ ಮಾರುವಂಥ ಪರಿಸ್ಥಿತಿಯಾಗಿದೆ. ಈ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರೋದ್ರಿಂದ ಮಾತ್ರ ಪ್ರತಿ ವರ್ಷ 247,000 ಕೋಟಿ ಹೆಚ್ಚಳವಾಗಿ, ಮನಮೋಹನ್ ಸಿಂಗ್ ಪೀರಿಯಡ್ಗಿಂತ ಹೆಚ್ಚಳವಾಗಿ ವಸೂಲಿ ಆಗ್ತಾ ಇದೆ. 247,000 ಕೋಟಿ ರೂಪಾಯಿ. ಈ 247,000 ಕೋಟಿ ರೂಪಾಯಿನಲ್ಲಿ ಜನಸಾಮಾನ್ಯರಿಗೆ ಏನೇನ ಒಂದು ಅನುಕೂಲ ಆಗ್ತಾ ಇದೆ ಅಂದರೆ ಯಾವುದೇ ಒಂದು ಅನುಕೂಲ ಆಗ್ತಾ ಇಲ್ಲ. ಆದರೆ ತೆರಿಗೆಗಳು ಮಾತ್ರ, ಶುಲ್ಕಗಳು ಮಾತ್ರ ದಿನೇ ದಿನೇ ಹೆಚ್ಚಳ ಆಗ್ತಾನೆ ಇದೆ. ಇದರಿಂದ ಜನಸಾಮಾನ್ಯರು ಪರದಾಟ ಅನುಭವಿಸ್ತಾ ಇದ್ದಾರೆ. ಈ ಪೆಟ್ರೋಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಉತ್ಪಾದನೆಗಳು ಬೆಲೆ ಏರಿಕೆ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ, ಸರ್ವಿಸಸ್ ಜಾಸ್ತಿ ಆಗುತ್ತೆ, ಆಮೇಲೆ ರಿವರ್ಸ್ ಎಕಾನಮಿ ಅನ್ನೋದು ಒಂದು ಆಗಿಬಿಡ್ತದೆ. ಈಗಲೇ ಜಿ ಡಿ ಪಿ ಕುಸಿತು ಹೋಗ್ತಾ ಇರೋ ಇಂಥ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು ಖಂಡನೀಯ. ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರೋದನ್ನು ವಾಪಸ್ಸು ಪಡೆಯಬೇಕು. ಹೇಳಿ ಸರ್. ನಾನು ಡಾಕ್ಟರ್ ಇಮ್ತಿಯಾಜ್ ಅಹಮದ್, KPCC ಸ್ಟೇಟ್ ವೈಸ್ ಪ್ರೆಸಿಡೆಂಟ್, ಅನ್ಆರ್ಗನೈಸ್ಡ್ ವರ್ಕರ್ ಸೆಕ್ಟರ್. ಕೊರೋನಾದಿಂದ ಜಗತ್ತಿನಾದ್ಯಂತ ತೈಲ ಬೆಲೆ ಇಳಿಕೆಯಾದರೂ ಆದಾಯ ತುಂಬಿಸುವ ಸಲುವಾಗಿ ಸರ್ಕಾರಗಳು ತೈಲದ ಮೇಲೆ ನಿರಂತರ ಬೆಲೆ ಏರಿಸುತ್ತಿರುವುದು ಸರಿಯಲ್ಲ. ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರತಿ ಲೀಟರ್ಗೆ 25 ರೂಪಾಯಿನಂತೆ ಮಾಡಬಹುದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಸರಕು ಸಾಗಾಣೆ ವಾಹನಗಳ ಬಾಡಿಗೆ ಮತ್ತು ಅಗತ್ಯ ವಸ್ತುಗಳ ಬೆಲೆಗಳು ಸಹ ಏರಿಕೆಯಾಗಿ ಜನಸಾಮಾನ್ಯರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದ್ದು ಕೂಡಲೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಡಾಕ್ಟರ್ ಇಮ್ತಿಯಾಜ್ ಅಹಮದ್ ಆಗ್ರಹಿಸಿದ್ದಾರೆ. ಅಸಂಘಟಿತ ಕಾರ್ಮಿಕರಿಗೆ ಹಾಗೂ ಬಡವರಿಗೆ 7,500 ನಗದು ವರ್ಗಾವಣೆ, ಉಚಿತ ಪಡಿತರ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತುಮಕೂರಿನ ಡಿಸಿ ಕಚೇರಿ ಮುಂಭಾಗ ಭಾರತ್ ಕಮ್ಯುನಿಸ್ಟ್ ಪಕ್ಷವು ಪ್ರತಿಭಟನೆ ನಡೆಸಿತು. ರಾಜ್ಯದ ಎಲ್ಲ ಕುಟುಂಬಗಳಿಗೆ 7,500 ನಗದು ವರ್ಗಾವಣೆ, ಉಚಿತ ಪಡಿತರ, ಉದ್ಯೋಗ ಖಾತ್ರಿ ದಿನಗಳ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕೊರೋನಾ ಲಾಕ್ಡೌನ್ ನಿಂದಾಗಿ ಅಸಂಘಟಿತ ವಲಯದ ಕಾರ್ಮಿಕರು, ವಲಸೆ ಕಾರ್ಮಿಕರು, ಕೃಷಿಕರು, ಜನಸಾಮಾನ್ಯರು ಸೇರಿದಂತೆ ಬಡ ಕುಟುಂಬಗಳು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರವು ನೆರವಿಗೆ ಬರಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪಕ್ಷದ ಮುಖಂಡರುಗಳು ಭಿತ್ತಿಪತ್ರ ಹಿಡಿದು ಪ್ರತಿಭಟಿಸಿದರು. ಕಚೇರಿಗಳ ಮುಂದೆ ಈ ಕೊರೋನಾ ಸಂದರ್ಭದಲ್ಲಿ ಜನಸಾಮಾನ್ಯರು, ಕಾರ್ಮಿಕರು, ರೈತರು ಇವರು ಅನುಭವಿಸ್ತಾ ಇರತಕ್ಕಂತ ಕಷ್ಟಗಳ ಬಗ್ಗೆ ಸರ್ಕಾರಗಳು ಗಮನ ತೆರಿಸುವಂಥ ನಿಟ್ಟಿನೊಳಗಡೆ ಇವತ್ತು CPM ಪಕ್ಷ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ರಾಜ್ಯದ ಎಲ್ಲ ಕುಟುಂಬದವ್ರಿಗೂ 7,500 ರೂಪಾಯಿ ನಗದು ವರ್ಗಾವಣೆ ಮಾಡಬೇಕು. ಉಚಿತ ಪಡಿತರ, ಉದ್ಯೋಗ ಖಾತ್ರಿ ದಿನಗಳನ್ನು 200 ದಿನಕ್ಕೆ ಹೆಚ್ಚಳ ಮಾಡಬೇಕು. ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ಮಾಡುವಂಥದ್ದನ್ನ ನಿಲ್ಲಿಸಬೇಕು. ಹಾಗೆಯೇ ಇವತ್ತು ಸಾರ್ವಜನಿಕ ಉದ್ದಿಮೆಗಳನ್ನ ಖಾಸಗೀಕರಣ ಮಾಡುವಂಥ ಪ್ರಕ್ರಿಯೆಗಳು ನಿಲ್ಲಬೇಕು.
ಕರ್ನಾಟಕದಲ್ಲಿ ಆರೋಗ್ಯ ಪರಿಕರ ಅಂತ ಪಿಪಿಪಿ ಕಿಟ್ಗಳನ್ನು ಸೌಲಭ್ಯಗಳನ್ನು ಹೆಚ್ಚಳ ಮಾಡಬೇಕು. ಎಲ್ಲರಿಗೂ ಮುಂದಿನ ಆರು ತಿಂಗಳು ಮಾಸಿಕ ತಲಾ 10 ಕೆಜಿ ಆಹಾರ ಧಾನ್ಯವನ್ನು ನೀಡಬೇಕು. ಈ ಹಲವಾರು ಬೇಡಿಕೆಗಳೊಂದಿಗೆ ಇವತ್ತು ಸಿಪಿಎಂ ಪಕ್ಷ ಈ ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮೊದಲಿಗೆ ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ. ಲಾಕ್ಡೌನ್ನಿಂದಾಗಿ ಜನರು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದು ಸರ್ಕಾರವು ಮಾಲೀಕರ ಪರವಾದ ಕಾನೂನು ಜಾರಿ ಮಾಡಲು ಹೊರಟಿದ್ದು ಸರಿಯಿಲ್ಲವೆಂದು ಮುಖಂಡರು ದೂರಿದ್ದಾರೆ. ಸರ್ಕಾರಗಳು ವಿವೇಕದಿಂದ ಕೆಲಸ ಮಾಡದೇನೆ ಅವಿವೇಕಿತನದ ತೀರ್ಮಾನಗಳನ್ನು ಕೈಗೊಳ್ಳುತ್ತಾ ಜನರನ್ನ ಸಂಕಷ್ಟಕ್ಕೆ ದೂಡ್ತಾ ಇರುವಂತದ್ದು ಕಣ್ಮುಂದಿದೆ. ಭಾರತದ ಸ್ಥಿತಿಯಲ್ಲಿ ಜನವರಿಯಿಂದನೇ ಆರಂಭ ಆಗಬೇಕಾಗಿದ್ದಂಥ ನಿರ್ಬಂಧ ತಡ ಆಗಿ ಮಾರ್ಚಿಗೆ ಆಗಿದ್ದಕ್ಕೆ ಇವತ್ತು ಪರಿಣಾಮ ನಮ್ಮ ಕಣ್ಮುಂದಿದೆ. ಎಲ್ಲ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜನ ಕಷ್ಟಕ್ಕೆ ಸಿಲುಕಿ ಬದುಕು ದುಸ್ತರ ಆಗ್ತಾ ಇದೆ. ಈ ಕಷ್ಟದ ದಿನಗಳಲ್ಲಿ ಸರ್ಕಾರ ಎಲ್ಲ ದುಡಿಯುವಂಥ ಜನರ ನೆರವಿಗೆ ನಿಲ್ಲಬೇಕು. ನೆರವಿಗೆ ನಿಲ್ಲಬೇಕಾದ್ರೆ ದೇಶದಲ್ಲಿರುವಂಥ ಜನರಿಗೆ ಮೊದಲು ಹಸಿವಿನ ಪ್ರಶ್ನೆ ಏನಿದೆ, ಊಟದ ಪ್ರಶ್ನೆ ಏನಿದೆ, ಅದನ್ನು ಬಗೆಹರಿಸಲಿಕ್ಕೆ ಸಿಪಿಐಎಂ ಪಕ್ಷ ಒತ್ತಾಯ ಮಾಡ್ತಾ ಇರುವಂಥ ಅಂಶ, ಸುಮಾರು 73 ದಶಲಕ್ಷ ಟನ್ಗಳಷ್ಟು ಆಹಾರದ ಗೋಡೌನ್ಗಳಲ್ಲಿ ಕುಳಿತಾ ಇದೆ. 1 ಕೆಜಿಯಷ್ಟು ಆಹಾರ ಧಾನ್ಯಗಳನ್ನು ಬೆಳೆದ ಪ್ರದೇಶದಿಂದ ದಾಸ್ತಾನು ಮಾಡುವಂಥ ಪ್ರದೇಶಕ್ಕೆ ತಗೊಂಡು ಹೋಗಬೇಕಾದ್ರೆ ಸರಾಸರಿ 2 ರೂಪಾಯಿ ಖರ್ಚಾಗ್ತಾ ಇದೆ. ಆಹಾರ ದಾಸ್ತಾನು ಮಾಡಲಿಕ್ಕಿರುವ ಈ ಪ್ರತಿಭಟನೆಯಲ್ಲಿ ಸಿಪಿಐನ ರಾಜ್ಯ ಸಮಿತಿ ಸದಸ್ಯ ಸೈಯದ್ ಮುಜೀಬ್, ಜಿಲ್ಲಾ ಕಾರ್ಯದರ್ಶಿ ಎನ್ಕೆ ಸುಬ್ರಹ್ಮಣ್ಯ, ನಗರ ಕಾರ್ಯದರ್ಶಿ ರಾಘವೇಂದ್ರ, ಬಿ ಉಮೇಶ್, ಅಜ್ಜಪ್ಪ, ಷಣ್ಮುಖಪ್ಪ ಮತ್ತಿತರರು ಭಾಗವಹಿಸಿದ್ದರು. ಬಾಗೇಪಲ್ಲಿಯ ಬಿಜೆಪಿ ಪಕ್ಷದ ನೂತನ ಕಚೇರಿಯನ್ನು ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಉದ್ಘಾಟಿಸಿದರು. ಬಾಗೇಪಲ್ಲಿ ಪಟ್ಟಣದ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಹೋಗುವ ರಸ್ತೆಯಲ್ಲಿ ಬಿಜೆಪಿ ಪಕ್ಷದ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಮಹಿಳೆಯರು ಮತ್ತು ಯುವಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಹಲವಾರು ಪರಿಣಾಮಕಾರಿ ಯೋಜನೆಗಳನ್ನು ಜಾರಿಗೆ ತಂದಿದೆ. 70 ವರ್ಷಗಳಿಂದ ಕಾಶ್ಮೀರ ಸಮಸ್ಯೆ ಮತ್ತು 700 ವರ್ಷಗಳಿಂದ ರಾಮ ಮಂದಿರ ಸಮಸ್ಯೆ ಹಾಗೆಯೇ ಇತ್ತು. ಇವೆರಡನ್ನು ನ್ಯಾಯಾಂಗದ ಚೌಕಟ್ಟಿನಲ್ಲಿ ಇತ್ಯರ್ಥ ಮಾಡಲಾಗಿದೆ. ತ್ರಿವಳಿ ತಲಾಖ್ಗೆ ಹಂತೆ ಹಾಡಿ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳಿಗೆ ನ್ಯಾಯ ನೀಡಿದ್ದೇವೆ. ವಿಶ್ವವನ್ನೇ ಬಾಧಿಸುತ್ತಿರುವ ಕೊರೋನಾ ಸೋಂಕಿನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದ್ದೇವೆ. ಸ್ವಚ್ಛ ಭಾರತ ಅಭಿಯಾನ ಸೇರಿದಂತೆ ಹಲವು ಯೋಜನೆಗಳನ್ನು ಕೇಂದ್ರ ಸರ್ಕಾರವು ಯಶಸ್ವಿಯಾಗಿ ಜಾರಿಗೆ ತಂದಿದೆ ಅಂತ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾವಲಂಬಿ ಭಾರತ ಕಟ್ಟುವ ಸಂಕಲ್ಪ ಕೈಗೊಂಡು ಸ್ಥಳೀಯ ಉತ್ಪಾದನಾ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಿದ್ದಾರೆ ಅಂತ ತಿಳಿಸಿದರು. ಕಾರ್ಯಾಲಯ ಉದ್ಘಾಟನೆಗೊಂಡಿದೆ. ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಸಿದ್ಧಾಂತಗಳ ಪ್ರಕಾರ ಇಡೀ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ಮಟ್ಟದಲ್ಲಿ ಪ್ರತಿ ಮಂಡಲ ಮಟ್ಟದಲ್ಲಿ ಮಂಡಲದ ಕಾರ್ಯಾಲಯವನ್ನು ನಾವು ಚಾಲನೆ ಕೊಡ್ತಾ ಇದ್ದೀವಿ. ಈವರೆಗೆ ಕುಡುಗಂಡೆಯಲ್ಲಿ ಶಿಡ್ಲಘಟ್ಟ ಚಿಂತಾಮಣಿ ಎಲ್ಲ ಕಡೆಯೂ ಸಹ ಕಾರ್ಯಾಲಯಗಳು ಚಾಲನೆ ಮಾಡಿದೆ. ಈ ದಿನ ಬಾಗೇಪಲ್ಲಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಂತರಾಜರವರು, ವಿಭಾಗ ಪ್ರಭಾರಿಗಳಾಗಿರ್ತಕ್ಕಂಥ ಗೀತಾ ವಿವೇಕಾನಂದ ಅವರ ಒಂದು ಸಮ್ಮುಖದಲ್ಲಿ, ಮತ್ತು ಜಿಲ್ಲಾಧ್ಯಕ್ಷರಾದ ನಾನು, ಮತ್ತು ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ಪ್ರತಾಪ್ ಹಾಗೂ ಇಡೀ ಇಲ್ಲಿನ ಬಾಗೇಪಲ್ಲಿ. ಈ ಸಂದರ್ಭದಲ್ಲಿ ಬೆಂಗಳೂರು ವಿಭಾಗೀಯ ಪ್ರಭಾರಿಗಳಾದ ಗೀತಾ ವಿವೇಕಾನಂದ ರೆಡ್ಡಿರವರು, ಬೆಂಗಳೂರು ವಿಭಾಗೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕಾಂತರಾಜು, ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಪ್ರತಾಪ್, ಬಿಜೆಪಿ ಪಕ್ಷದ ಮಾಜಿ ತಾಲೂಕು ಅಧ್ಯಕ್ಷ ಎಸ್ಟಿ ಚಂದ್ರಮೋಹನ್ ಬಾಬು, ಎಪಿಎಂಸಿ ಅಧ್ಯಕ್ಷ ಸೋಮಶೇಖರ ರೆಡ್ಡಿ, ಮುಖಂಡರಾದ ಮಲ್ಲಿಕಾರ್ಜುನ ರೆಡ್ಡಿ, ಜಿವಿ ಕೃಷ್ಣಯ್ಯ, ಆಂಜನೇಯಲು, ಧೀರಜ್, ನಿರ್ಮಲಮ್ಮ, ನಂಜೇಶ್ ರೆಡ್ಡಿ, ಗೋಪಾಲ್ ಸೇರಿದಂತೆ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸುಬ್ಬು, ಈ ಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ತುಮಕೂರಿನಲ್ಲಿ ಮಕ್ಕಳ ಮೇಲೆ ನಾಯಿಗಳ ಹಿಂಡು ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದ ಹಿನ್ನೆಲೆಯಲ್ಲಿ ನಾಯಿಗಳ ನಿಯಂತ್ರಣಕ್ಕೆ ಮಹಾನಗರ ಪಾಲಿಕೆ ಮುಂದಾಗಿದೆ. ಮಕ್ಕಳ ಮೇಲೆ ನಾಯಿಗಳ ಹಿಂಡು ದಾಳಿ ಮಾಡಿ 12ಕ್ಕೂ ಹೆಚ್ಚು ಮಕ್ಕಳನ್ನು ಕಚ್ಚಿ ಗಾಯಗೊಳಿಸಿದ ಹಿನ್ನೆಲೆಯಲ್ಲಿ ತುಮಕೂರು ಮಹಾನಗರ ಪಾಲಿಕೆಯು ಇವುಗಳ ನಿಯಂತ್ರಣಕ್ಕೆ ಮುಂದಾಗಿದೆ. ತುಮಕೂರಿನ ಸದಾಶಿವನಗರ ನಜರಾಬಾದ್ ಪ್ರದೇಶದಲ್ಲಿ ನಾಯಿಗಳ ಹಿಂಡು ಮಕ್ಕಳ ಮೇಲೆ ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದ ಹಿನ್ನೆಲೆಯಲ್ಲಿ ಪಾಲಿಕೆಯ ಮೇಯರ್ ಫರಿತಾ ಬೇಗಂ ರವರು ಪಾಲಿಕೆಯಲ್ಲಿ ವಿಶೇಷ ಸಭೆ ನಡೆಸಿ ನಾಯಿಗಳ ಹಾವಳಿಗೆ ಇತಿಶ್ರೀ ಹಾಡಲು ಮುಂದಾಗಿದ್ದಾರೆ. ನಾಯಿಗಳ ಜೊತೆಗೆ ಹಂದಿಗಳ ಹಾವಳಿ ಸಹ ಜಾಸ್ತಿಯಾಗಿದ್ದು ಹಂದಿಗಳನ್ನು ಬೀದಿಗೆ ಬಿಡದೆ ಸೂಕ್ತ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕೆಂದು ಹಂದಿ ಸಾಕಾಣಿಕೆದಾರರಿಗೆ ತಿಳುವಳಿಕೆ ನೀಡಲು ಸಭೆಯಲ್ಲಿ ಚರ್ಚಿಸಲಾಯಿತು.
ಇದಕ್ಕೆ ಹಂದಿ ಸಾಕಾಣಿಕೆದಾರರು ಸ್ಪಂದಿಸದಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಮೇಯರ್ ಸೂಚಿಸಿದರು. ಬೀದಿ ನಾಯಿಗಳ ಆವಳಿಯಂತೂ ವಿಪರೀತವಾಗಿದ್ದು ಇದರ ಉಪಟಳ ತಡೆಯಲಾಗದೆ ಪಾಲಿಕೆಗೆ ನಾಗರಿಕರು ಇಡೀ ಶಾಪ ಹಾಕುತ್ತಿದ್ದಾರೆ. ಜನವರಿ 3 ರಿಂದ ಮಾರ್ಚ್ 24 ರವರೆಗೆ 235 ನಾಯಿಗಳನ್ನು ಹಿಡಿದು ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದು ಸಭೆಯಲ್ಲಿ ಆರೋಗ್ಯಾಧಿಕಾರಿ ಹೇಳಿದ್ದಾರೆ. ನಾಯಿಗಳನ್ನು ಹಿಡಿಯುವ ಕಾರ್ಯಾಚರಣೆ ಮತ್ತೆ ಆರಂಭವಾಗಬೇಕೆಂದು ಮೇಯರ್ ಅವರು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಇನ್ನು ಸಭೆಯಲ್ಲಿ ಉಪಮೇಯರ್ ಶಶಿಕಲಾ ಗಂಗಾ ಅನುಮಯ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದ ನರಸಿಂಹಮೂರ್ತಿ, ಮಲ್ಲಿಕಾರ್ಜುನ್ ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು. ಒಂದು 8 ಡೇಸ್ ಇಂದ ನಾವು ಪೇಪರ್ ಅಲ್ಲಿ ಎಲ್ಲ ಓದ್ತಿದ್ದೀರಾ ನೀವು, ಎಲ್ಲಾ ಕಡೆ ಒಂದು ನಾಯಿ ಕಾಟ ಜಾಸ್ತಿ ಆಗಿದ್ರಿಂದ ಎಲ್ಲರೂ ಕಚ್ತಾ ಇದೆ ಅದು ಹೋಗಿ ಅಂದ್ಬಿಟ್ಟು ಎಲ್ಲರೂ ಕಂಪ್ಲೇಂಟ್ಸ್ ಕೊಡ್ತಾ ಇದ್ರು. ನಾನು ನಿನ್ನೆ ಮಧ್ಯಾಹ್ನ ಒಂದು ಆಯುಕ್ತರ ಜೊತೆ ಸೇರಿ ಮತ್ತೆ ಸಾಯಿ ಸಮಿತಿ ಅಧ್ಯಕ್ಷರ ಜೊತೆ ನಮ್ಮ ಉಪಮಹಾಪೌರರ ಜೊತೆ ಸೇರಿ ಒಂದು ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡಿದ್ದೆ. ಆ ಮೀಟಿಂಗ್ ಅಲ್ಲಿ ಏನು ಡಿಸೈಡ್ ಆಯಿತು ಅಂದ್ರೆ, ಲೈಕ್ ಲಾಕ್ಡೌನ್ ಮುಂಚೆ ಆ ವರ್ಕ್ ಸ್ವಲ್ಪ ಸ್ಲೋ ಆಗಿ ನಡೀತಾ ಇತ್ತು. ಏನು ನಮಗೆ ಸರ್ಕಾರ ಇದ್ದ ಆದೇಶ ಇದೆ, ಅದನ್ನ ಹೆಂಗಣ್ಣಾಗಿ ಹಿಡಿದು ಆಪರೇಷನ್ ಮಾಡಿ ತಿರ್ಗಾ ಅದೇ ಜಾಗಕ್ಕೆ ತಂದು ಬಿಡಬೇಕು ಅಂತ. ಬಟ್ ಆ ಪ್ರೋಸೆಸ್ ಸ್ವಲ್ಪ ಸ್ಲೋ ಆಗಿಬಿಟ್ಟಿತ್ತು. ಆಮೇಲೆ ಲಾಕ್ಡೌನ್ ಆಯಿತು, ಲಾಕ್ಡೌನಲ್ಲಿ ಯಾವುದು ಪ್ರೋಸೆಸ್ ನಡೀಲಿಲ್ಲ, ಈ ಪಾಪ್ಯುಲೇಷನ್ ಹಂಗೆ ಜಾಸ್ತಿ ಆಯಿತು. ಅದಕ್ಕೆ ಆ ಕಾರಣದಿಂದ ಎಲ್ಲ ಎಲ್ರಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗದ್ರಿಂದ ನಾವು ಒನ್ ಡೇ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ, ಮುಂಬರುವ ದಿನಗಳಲ್ಲಿ ಈಗ ಇಮಿಡಿಯೇಟ್ ಆಗಿ ನಾವು ಒಂದು 4-5 ಥರ ಟೆಂಡರ್ಸ್ ಕರೆದ್ಬಿಟ್ಟು ಒಂದೇ ವಾರ್ಡಲ್ಲಿ ಈಗ ಒಂದೇ ಟೆಂಡರ್ ಕಟ್ ಮಾಡ್ಕೊಂಡು ಹೋದರೆ ಎಲ್ಲ ವಾರ್ಡ್ ಮಾಡೋ ತನಕ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಒಂದು ಪ್ಯಾಕೇಜ್ ಥರ ಮಾಡಿಕೊಂಡು ಒಂದು 5-5 ವಾರ್ಡ್ ತೊಗೊಂಡು ಒಂದೊಂದು ಕಾಂಟ್ರಾಕ್ಟರ್ ಕೊಟ್ಬಿಟ್ಟು ಈ ಪ್ರೋಸೆಸ್ ಬೇಗ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ನಾಳೆ ನಾಳಿದ್ದು ಒಂದು ಹಂದಿ ಸಾಕ್ತಾ ಇದ್ದಾರಲ್ಲ ಅವ್ರಿಗೂ ಒಂದು ಮೀಟಿಂಗ್ ಕರೆದಿದ್ದೀನಿ. ಯಾಕಂದರೆ ಅವ್ರಿಗೆ ಒಂದು ಜಾಗ ಅಂತ ಅಲಾಟ್ ಮಾಡಿದ್ದೀವಿ, ಅಲ್ಲಿ ಹೋಗಿ ಸಾಕ್ಕೊಳ್ಳಿ, ಇಲ್ಲ ಅಂತ ಅವ್ರು ಒಪ್ಪಲಿಲ್ಲ ಅಂದರೆ ಅದಕ್ಕೇನು ಕ್ರಮ ಬೇಕು ಮುಂದಿನ ಬರುವ ದಿನಗಳಲ್ಲಿ ನಾನು ಸೂಕ್ತವಾಗಿ ಅದಕ್ಕಿದೆ. ನಮ್ಮ ಪಾಲಿಸೀಸ್ ಏನಿದೆ, ಲಾ ಏನು ಹೇಳುತ್ತೆ, ಅದರ ಪ್ರಕಾರ ಡಿಸ್ಕಸ್ ಮಾಡಿ ನಿಮಗೆ ರಿಪೋರ್ಟ್ಗಳು ನಾನು ಕೊಡ್ತೀನಿ. ಧನ್ಯವಾದ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ನೇಕಾರರ ಸಂಕಷ್ಟಕ್ಕೆ ಸ್ಪಂದಿಸಿದ ಶಾಸಕ ಸಿದ್ದು ಸಾವದಿ ಅವರನ್ನು ದೂರುವುದು ಸರಿಯಲ್ಲ ಅಂತ ಮುಖಂಡರುಗಳು ಹೇಳಿದ್ದಾರೆ. ನೇಕಾರರ ಅನುಕೂಲಕ್ಕಾಗಿ ಸರ್ಕಾರದಿಂದ 47 ಲಕ್ಷ ರೂಪಾಯಿಗಳ ವಿಶೇಷ ಯೋಜನೆಯನ್ನ ಹಿಂದೆ ಶಾಸಕರಾಗಿದ್ದಾಗ ಸಿದ್ದು ಸಾವದಿ ಅವರು ಜಾರಿಗೆ ತಂದು ನೇಕಾರರ ಉಪಯೋಗಕ್ಕಾಗಿ ಬಳಕೆ ಮಾಡಬೇಕೆಂಬ ಸದುದ್ದೇಶ ಹೊಂದಿದ್ರು. ನೇಕಾರರು ಕೊರೋನಾ ಲಾಕ್ಡೌನ್ ನಲ್ಲಿ ನೇಕಾರರು ತೀವ್ರ ಸಂಕಷ್ಟಕ್ಕೊಳಗಾದಾಗ ಅದನ್ನು ನೇಕಾರರಿಗೆ ಕಿಟಿ ನೀಡಲು ಬಳಸಿದ್ದಾರೆ. ನೇಕಾರರ ಸಂಕಷ್ಟಕ್ಕೆ ಸ್ಪಂದಿಸಿದ ಶಾಸಕ ಸಿದ್ದು ಸಾವದಿ ಅವರನ್ನ ವಿನಾಕಾರಣ ದೂಷಿಸುವುದು ಸರಿಯಲ್ಲ ಅಂತ KSDC ನೇಕಾರ ಮುಖಂಡ ಸಿದ್ದಪ್ಪ ಗಂವಾರ ಹೇಳಿದರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ KSDC ಕಾಲೋನಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಿದ್ದಪ್ಪ ಗಂವಾರ, ತೇರದಾಳ ಕ್ಷೇತ್ರದಿಂದ ನೇಕಾರರ ಮಗಳೆಂದು ಹೇಳಿಕೊಂಡು ವಿಧಾನಸಭೆ ಪ್ರವೇಶಿಸಿ ನೇಕಾರ ಪ್ರತಿನಿಧಿ ಅಂತ ಉಮಾಶ್ರೀವರು ಮಂತ್ರಿ ಸಹ ಆದರು. ಆದರೆ ಅವರ ಆಡಳಿತದಲ್ಲಿ ನೇಕಾರರ ಪರ ಅನೇಕ ಹೋರಾಟಗಳನ್ನು ನಡೆಸಿದರು, ನೇಕಾರರನ್ನು ನಿರ್ಲಕ್ಷ್ಯ ಮಾಡಿದ್ರು. ಉಮಾಶ್ರೀಯವರು ನೇಕಾರರಿಗೆ ಅನುಕೂಲವಾಗುವ ಯಾವುದೇ ಯೋಜನೆಗಳನ್ನ ತರದೆ ನೇಕಾರರನ್ನು ತೊಂದರೆಗೊಳಗಾಗುವಂತೆ ಮಾಡಿದ್ರು. ನೇಕಾರರಿಗೆ ನೀಡಿದ ಆಹಾರ ಕಿಟ್ಗಳಲ್ಲಿ ನೇಕಾರರ ಮಗಳಾಗಿರುವ ಉಮಾಶ್ರೀಯವರು ರಾಜಕೀಯ ಮಾಡುತ್ತಿರುವುದು ಸರಿಯಲ್ಲ. ಶಾಸಕ ಸಿದ್ದು ಸವದಿಯವರ ಪ್ರಯತ್ನದಿಂದ ನೇಕಾರರ ಸಮ್ಮಾನ ಯೋಜನೆ ಜಾರಿಯಾಗಿ ಪ್ರತಿ ನೇಕಾರನಿಗೆ 2,000 ರೂಪಾಯಿ ಬರುವಂತಾಗಿದೆ. ಅದನ್ನು 5,000ಕ್ಕೆ ಹೆಚ್ಚಳ ಮಾಡುವುದಕ್ಕೆ ಸವದಿಯವರು ಯತ್ನಿಸುತ್ತಿದ್ದಾರೆ ಎಂದರು. ನಮ್ಮ ಭಾಗದ ಶಾಸಕರಾದ ಸಿದ್ದು ಸೌದಿ ಅವರು ಸುಮಾರು 20 ವರ್ಷದಿಂದ 54 ಲಕ್ಷ ರೂಪಾಯಿ ಮನೆ ಗೃಹ ಸಾಲ ಮನ್ನಾ ಬದಲ ಸರ್ಕಾರದವರಿಗೆ ಗುದ್ದಾಟ ತೊಗೊಂಡ್ಬಂದಿದ್ರು. ಆದರೆ ಆದ ನೇಕಾರ್ಗ ಸೋಲಾರ ಮತ್ತು ಗೃಹ ಮಗ್ಗ ಸಲಕಾರ ಸಂಬಂಧ ಆರ್ಡರ್ ಆಗಿ ಬರ್ತದೆ. ಆದರೆ 50% ಸಬ್ಸಿಡಿಯನ್ನು ನಾವು ಅದನ್ನು ತೊಗೊಂಡಿಲ್ಲ. ಆ ದುಡ್ಡು ಉಳಿದೈತೆ ಮುನ್ಸಿಪಾಲಿಟಿಗೆ, ಅದರ ದುಡ್ಡಿನಿಂದ ಕೋವಿಡ್ ಇದ್ರೊಳಗೆ ಎಲ್ಲ ನೇಕಾರ್ಗೆ ಒಂದು ಪರಿಹಾರಾರ್ಥವಾಗಿ ಕಿಟ್ ಕೊಟ್ಟರು. ಅದರಾಗ 40 ಲಕ್ಷ ರೂಪಾಯಿ ಮಾಡಿ ಖರ್ಚು ಮಾಡಿದ್ರು ಶಾಸಕರು. ಅದ್ರಾಗ ನಮ್ಮದು 47 ಲಕ್ಷ ರೂಪಾಯಿ ಏನೋ ಬಳಸ್ಯಾರು. ಆದ್ರೆ ಅದು ನಮ್ಮದು ಕೇಚಿಸಿ ನೇಕಾರ ಅಳಲು ಸೇವೆ ತಿಳಿದು. ನಗರಸಭಾ ಸದಸ್ಯ ಶಿವಾನಂದ ಬುದ್ಧಿ, ಶಂಕರ ಕುರುಂದವಾಡ, ವೀರೇಶ ಕುಚನೂರ, ನಾಗಪ್ಪ ಭಾವಲತ್ತಿ, ವೀರಬಸು ಶೀಲವಂತ, ರಾಜು ಪೂಜಾರಿ, ಸುರೇಶ್ ಮಠದ, ಶಂಕ್ರವ ನೀಲವಾಣಿ, ನೀಲಗಂಗವ್ವ ಮಸಲಿ, ಭಾರತಿ ಗರ್ಜಿಯಾಳ ಸೇರಿದಂತೆ KHDC ನೇಕಾರರು ಉಪಸ್ಥಿತರಿದ್ದರು. ಗುಬ್ಬಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ನೇತೃತ್ವದಲ್ಲಿ ರೈತರು ತಾಲೂಕು ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಕಂದಾಯ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರುವ ಮಾತುಗಳಾಡಿರುವ ಕಂದಾಯ ಸಚಿವರು ರೈತರ ಸಮಸ್ಯೆ ಅರಿತಿಲ್ಲ, ರಾಜ್ಯ ಸರ್ಕಾರ ಉಳ್ಳವರ ಪರ ಎಂದು ಮತ್ತೊಮ್ಮೆ ರುಜುವಾತು ಮಾಡಲು ಹೊರಟಿದ್ದಾರೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜನ್ ಕಿಡಿಕಾರದು. ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ರೈತ ಸಂಘ ಮತ್ತು ಹಸಿರು ಸೇನೆ ನಡೆಸಿದ ಸಾಂಕೇತಿಕ ಧರಣಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು,
1961 ಭೂ ಸುಧಾರಣೆ ಕಾಯ್ದೆಯಲ್ಲಿನ ಕಲಂ 79 ಮತ್ತು 80 ತೆಗೆಯುವ ಮೂಲಕ ರೈತ ವಿರೋಧಿ ನೀತಿಯನ್ನು ಅನುಸರಿಸಿದೆ. ಸಾರ್ವಜನಿಕ ಉಳಿತು ಅಡಕವಾಗಿರುವ ತಿದ್ದುಪಡಿಗೆ ಮಾತ್ರ ಮನ್ನಣೆ ದೊರೆಯಬೇಕು. ಆದರೆ ಈ ತಿದ್ದುಪಡಿ ಕರಡಿನಲ್ಲಿ ನಮೂದಿಸಿರುವ ಕಾರಣಗಳು ಬಾಲಿಶವಾಗಿವೆ. ಈ ಕರಡಿನ ತಿದ್ದುಪಡಿ ಭೂ ಸುಧಾರಣೆಗೆ ಇರುವ ಅರ್ಥವನ್ನೇ ಮರೆಮಾಚಲಿದೆ ಎಂದರು. ಉಳುವವನೇ ಭೂಮಿ ಒಡೆಯ ಎಂಬ ಪರಿಕಲ್ಪನೆಗೆ ತಿಲಾಂಜಲಿ ಇಟ್ಟು ಉಳ್ಳೊಬ್ಬರಿಗೆ ಮಾತ್ರ ಭೂಮಿ ಎಂಬ ಕಾನೂನು ಜಾರಿಯಾಗಲಿದೆ. ಬಡ ರೈತರು ಅಕ್ಷರಶಃ ಬೀದಿಗೆ ಬೀಳಲಿದ್ದಾರೆ. ಸಣ್ಣ ರೈತರು ನಿರುದ್ಯೋಗಿಗಳಾಗಿ ವಲಸೆ ಹೋಗುವ ದುಸ್ಥಿತಿ ಎದುರಾಗಲಿದೆ. ಬಂಡವಾಳಿಗರ ಕೃಷಿ ಸಂಸ್ಕೃತಿ ತಾಂಡವವಾಡಲಿದೆ. ಈ ಜೊತೆಗೆ ಆಹಾರ ಸಾರ್ವಭೌಮತ್ವಕ್ಕೆ ದೊಡ್ಡ ಪೆಟ್ಟು ಬೀಳಲಿದೆ. ಆಹಾರ ಭದ್ರತೆ ಹಕ್ಕು ಕೂಡ ನಾಶವಾಗಲಿದೆ. ರೈತರ ಜೊತೆಗೂ ಗ್ರಾಹಕರಿಗೂ ತೀವ್ರ ತೊಂದರೆಯಾಗಲಿದೆ. ಆಹಾರಕ್ಕೆ ಭಿಕ್ಷೆ ಬೇಡುವ ಸನ್ನಿವೇಶ ಶೀಘ್ರದಲ್ಲಿ ನೋಡಬೇಕಿದೆ ಅಂತ ಆಕ್ರೋಶ ಹೊರ. ಕುಲಾಂತರಿ ಬೀಜಗಳ ಬಳಕೆ ಹಾಗೂ ಮಾನವ ಶಕ್ತಿ ರಹಿತ ಕೃಷಿ ಇಡೀ ಪರಿಸರವನ್ನೇ ನಾಶ ಮಾಡುತ್ತದೆ. ಇಂತಹ ಕಾಯ್ದೆ ತಿದ್ದುಪಡಿ ತರಲು ಮುಂದಾದ ಮುಖ್ಯಮಂತ್ರಿಗಳು ರೈತರ ಮಕ್ಕಳಲ್ಲವೇ? ರೈತರ ಸಂಕಷ್ಟದ ಅರಿವಿಲ್ಲವೇ ಎಂದು ಪ್ರಶ್ನೆ ಮಾಡಿದ ಅವರು, ರೈತ ವರ್ಗಕ್ಕೆ ವಿಷ ಹಾಕುವ ತಿದ್ದುಪಡಿ ಕೈಬಿಟ್ಟು ರೈತ ಸಮುದಾಯವನ್ನ ಉಳಿಸಬೇಕು. ಈ ನಿಟ್ಟಿನಲ್ಲಿ ಸಾಂಕೇತಿಕ ಹೋರಾಟ ಮಾತ್ರ ನಡೆಸಲಾಗಿದೆ. ಮುಂದಿನ ದಿನದಲ್ಲಿ ಉಗ್ರ ಸ್ವರೂಪದ ಹೋರಾಟ ನಡೆಸಲಾಗುವುದು ಎಂದರು. ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಿಕ್ಕೆ ಸಚಿವ ಸಂಪುಟದಲ್ಲಿ ಈಗಾಗಲೇ ತೀರ್ಮಾನ ಮಾಡಿದೆ. ಸಂಬಂಧಪಟ್ಟಂಥ ಕಂದಾಯ ಸಚಿವರು ಸುಗ್ರೀವಾಜ್ಞೆಯ ಮೂಲಕ ಅದನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಇದನ್ನು ವಿರೋಧ ಮಾಡಿ ಇಡೀ ಕರ್ನಾಟಕದಾದ್ಯಂತ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಏನು ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ಮಾಡೋದ್ರ ಮೂಲಕ ಏನು ರೈತರು ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥದ್ದು ಏನಿತ್ತು, ಇವತ್ತು ಉಳ್ಳವರಿಗೆ ದುಡ್ಡಿದ್ದವರಿಗೆ ಭೂಮಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಸರ್ಕಾರದ ತೀರ್ಮಾನವನ್ನು ವಿರೋಧ ಮಾಡಿ ಏನು ಮುಖ್ಯಮಂತ್ರಿಗಳು ತಾವು ಗೇಣಿದಾರರ ಹೋರಾಟವನ್ನು ಮಾಡಿದ್ದೀರಿ, ರೈತ ಮುಖಂಡರು ಅಂತ ತಾವು ಹೇಳ್ತೀರಿ, ಹಸಿರು ಶಾಲನ್ನು ಹೆಗಲ ಮೇಲೆ ಹೊದ್ದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಇವತ್ತು ರೈತ ವಿರೋಧಿ ಕಾಯ್ದೆಯನ್ನು ಜಾರಿಗೆ ತಂದು ಇಡೀ ರಾಜ್ಯದ 95 ಭಾಗ ಸಣ್ಣ ಹಿಡುವಳಿದಾರರು ಸ್ವಾಧೀನ ಇರತಕ್ಕಂಥ ಭೂ ಮಾಲೀಕತ್ವ ಇರತಕ್ಕಂಥ ರೈತರ ಭೂಮಿಯನ್ನು ಬೇರೆಯವರು ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ಇವತ್ತು ಭೂಮಿಯ ಮಾಲೀಕತ್ವದಿಂದ ರೈತರು ವಂಚಿತರಾಗ್ತಾರೆ. ಭೂಮಿ ಉಳ್ಳವರ ದುಡ್ಡಿದ್ದವರ ಮತ್ತು ಕೈಗಾರಿಕೆ ಮತ್ತು ರಿಯಲ್ ಎಸ್ಟೇಟ್ ಮತ್ತು ಬಹುರಾಷ್ಟ್ರೀಯ ಕಂಪನಿಯವರ ಪಾಲಾಗ್ತದೆ. ನಮಗೆ ಒಂದು ಕಡೆ ಅನುಮಾನ ಇದೆ, ಈಗಾಗಲೇ ಅನೇಕ ರೈತ ವಿರೋಧಿ ಕಾನೂನುಗಳನ್ನು ತಾವು ಜಾರಿಗೆ ತಂದಿದ್ದೀರಿ. ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತಂದು ಖಾಸಗೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. APMC ಕಾಯ್ದೆಯನ್ನು ತಿದ್ದುಪಡಿ ತಂದು ರೈತರಿಗೆ ಸಂಕಷ್ಟಕ್ಕೆ ಈಡು ಮಾಡಿದೆ. ಈಗ ರೈತರ ಭೂಮಿಯನ್ನು ಕಿತ್ತು ಅವರನ್ನು ಸಂಪೂರ್ಣವಾಗಿ ಭಿಕ್ಷೆ ಬೇಡ್ತಕ್ಕಂಥ ಕೆಲಸಕ್ಕೆ ತಯಾರು ಮಾಡ್ತಾ ಇದೆ. ಹಾಗಾಗಿ ತಾವು ಯಾವುದೇ ಕಾರಣಕ್ಕೆ ನಿಮಗೆ ಗೌರವ ಇದ್ದರೆ, ನೀವು ನಿಜವಾದ ಹೋರಾಟಗಾರ ಆಗಿದ್ದರೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಬಾರ್ದು. ಈ ಕಾಯ್ದೆಯ ಜಾರಿಗೆ ಬರೆದಂಗೆ ಸುಗ್ರೀವಾಜ್ಞೆ ಮಾಡದೆ ಈ ಯತ್ನವನ್ನು ಕೈ ಬಿಡಬೇಕು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಇಡೀ ಕರ್ನಾಟಕದಾದ್ಯಂತ ಎಚ್ಚರಿಕೆ ಪತ್ರವನ್ನು ಕೊಟ್ಟು ಕರಡು ಮಸೂದೆಯನ್ನು ಸುಟ್ಟು ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥ ನಾವು ಕೆಲಸವನ್ನು ಇವತ್ತು ಇಡೀ ರಾಜ್ಯದಾದ್ಯಂತ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ತಿದ್ದುಪಡಿ ಕರಡಿನ ನಕಲು ಪ್ರತಿಗೆ ಬೆಂಕಿ ಇಟ್ಟು ತಮ್ಮ ಆಕ್ರೋಶವನ್ನು ರೈತರು ಹೊರಹಾಕಿದರು. ನಂತರ ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಎನ್ ವೆಂಕಟೇಗೌಡ, ಕಾರ್ಯಾಧ್ಯಕ್ಷರಾದ ಸಿಜಿ ಲೋಕೇಶ್, ಚನ್ನಬಸವಯ್ಯ, ಉಪಾಧ್ಯಕ್ಷರಾದ ಕಾಳೇಗೌಡ, ಲೋಕೇಶ್, ಮಂಜುನಾಥ್ ಇತರರು ಪಾಲ್ಗೊಂಡಿದ್ದರು. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಚಿಕ್ಕಬಳ್ಳಾಪುರದಲ್ಲಿ ಪುಟ್ಟಣಯ್ಯ ಬಣದ ರಾಜ್ಯ ರೈತ ಸಂಘವು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಪತ್ರ ಕಳುಹಿಸಿತು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಮೂಲಕ ಪುಟ್ಟಣ್ಣಯ್ಯ ಬಣದ ಕರ್ನಾಟಕ ರಾಜ್ಯ ರೈತ ಸಂಘವು ಮುಖ್ಯಮಂತ್ರಿಗಳಿಗೆ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಎಚ್ಚರಿಕೆ ಪತ್ರವನ್ನು ಕಳುಹಿಸಿದರು. ಸರ್ಕಾರವು ಭೂ ಸುಧಾರಣೆ ಕಾಯ್ದೆ 1961 ತಿದ್ದುಪಡಿ ಮಾಡಲು ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಪಡೆದಿರುತ್ತದೆ. ಈ ಕಾಯ್ದೆ ಜಾರಿಗೆ ಬಂದಲ್ಲಿ ರಾಜ್ಯದಲ್ಲಿರುವ ಸಣ್ಣ ಪ್ರಮಾಣದ ರೈತರು ಬೀದಿಗೆ ಬರುವಂತಾಗುತ್ತದೆ. ಕೃಷಿಕರು ಕೆಲಸಕ್ಕಾಗಿ ಮಹಾನಗರಗಳತ್ತ ಮುಖ ಮಾಡಬೇಕಾಗುವುದು. ಮುಂದಿನ ದಿನಗಳಲ್ಲಿ ಆಹಾರ ಭದ್ರತೆಯ ಹಕ್ಕು ನಾಶವಾಗುತ್ತದೆ.
ಮುಂದಿನ ದಿನಗಳಲ್ಲಿ ಕೃಷಿ ನಶಿಸಲು ಕಾರಣವಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣದಿಂದ ಈ ಮಸೂದೆ ಜಾರಿಗೆ ಬರಬಾರದು. ರೈತ ಸಮುದಾಯವನ್ನು ಹಿಂಸಿಸಬೇಕು. ಹಾಗೆ ಕಾಯ್ದೆ ಜಾರಿಗೆ ಬಂದಲ್ಲಿ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದರು. ಇವತ್ತಿನ ಪರಿಸ್ಥಿತಿಯಲ್ಲಿ ಕೊರೋನಾ ಇದೆ. ಈ ಕೊರೋನಾ ಇರತಕ್ಕಂತ ಸಂದರ್ಭಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರನ್ನ ಮರಣ ಶಾಸನ ಮಾಡೋದಕ್ಕೆ ಹೊರಟಿದೆ. ಯಾಕಂದ್ರೆ ಭೂಮಿ ಅನ್ನೋದು ರೈತನಿಗೆ ತಾಯಿ ಇದ್ದಂಗೆ. ಆ ರೈತ ಬೆಳಗ್ಗೆ ಎದ್ದು ಉಳುಮೆ ಮಾಡಿ ಕೆಲಸ ಮಾಡಿಕೊಂಡು ತನ್ನ ಸಂಸಾರವನ್ನು ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ಇರೋದು ಭೂಮಿಗೂ ರೈತನಿಗೆ, ತಾಯಿಗೂ ಮಗು ಇರ್ಬೋದು ಅಂತ ಹೇಳ್ತೀನಿ. ಆದರೆ ಇವತ್ತಿನ ದಿವಸ ಸುಗ್ರೀವಾಜ್ಞೆ ತಂದು ಹಿಂದೆ ಇತ್ತು 42 ವರ್ಷಗಳ ಕಾಲ ಪಾಣಿ ಇರ್ತಕ್ಕಂಥವ್ರು ಮಾತ್ರ ಭೂಮಿಯನ್ನು ತಗೋಬೋದು ಅಂತ, ಅದೊಂಥರ ಕಡ್ಡಾಯವಾಗಿತ್ತು. ಇವತ್ತು ವಿದೇಶಗಳಲ್ಲಿ ಯಾರು ಬೇಕಾದರೂ ಬಂದು ಎಷ್ಟು ಎಕರೆ ಜಮೀನು ಬೇಕಾದರೂ ಕೊಂಡ್ಕೋಬೋದು ಅಂತ ಸುಗ್ರೀವಾಜ್ಞೆ ಮಾಡೋ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಇವತ್ತು ಒಂದು ಆದೇಶವನ್ನು ಕೊಟ್ಟು ಸುಗ್ರೀವಾಜ್ಞೆ ಮುಖಾಂತರ ಈ ಆದೇಶವನ್ನು ಹೊರಡಿಸಿದ್ದಾರೆ. ಈ ಸುಗ್ರೀವಾಜ್ಞೆ ವಿರುದ್ಧವಾಗಿ ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಎದ್ದೇಳಿ ಇವತ್ತು ಪ್ರತಿಭಟನೆಗೆ ಇಳಿದಿದ್ದೀವಿ. ಕೊರೋನಾ ಸಂದರ್ಭ ಕೂಡ ಯಾಕೆ ಇವತ್ತು ಈ ಒಂದು ಪರಿಸ್ಥಿತಿ ಬಂದಿದೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೆಂಕಟಸ್ವಾಮಿ, ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಸೇರಿದಂತೆ ರೈತರು ಭಾಗವಹಿಸಿದ್ದರು. ಎನ್ ಸತೀಶ್, ಈ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗ್ರಾಮದ ಮಹಿಳೆ, ಪೊಲೀಸರು ತಮ್ಮ ಸಮಸ್ಯೆ ನಿವಾರಣೆಗೆ ಸ್ಪಂದಿಸುತ್ತಿಲ್ಲ ಅಂತ ದೂರಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗ್ರಾಮದ ರೈತ ಮಹಿಳೆ ಆಗಿರುವ ಧನಲಕ್ಷ್ಮಿ ಅವರು 3 ಎಕರೆ ಜಮೀನಿನಲ್ಲಿ ಸರಿಸುಮಾರು 5 ವರ್ಷಗಳಿಂದ ದ್ರಾಕ್ಷಿ ಬೆಳೆ ಹಾಕಿದ್ರು. ಇದೀಗ ಬೆಳೆಯನ್ನ ನಾಶ ಮಾಡಬೇಕು ಅಂತ ಊರಿನ ಕಿಡಿಗೇಡಿಗಳು ನೀರು ಸರಬರಾಜು ಮಾಡುವ ಡ್ರಿಪ್ ಪೈಪ್ಗಳನ್ನ ರಾತ್ರಿಯ ಸಮಯದಲ್ಲಿ ಕಟ್ ಮಾಡುತ್ತಿದ್ದಾರೆ. ಅದೂ ಅಲ್ಲದೆ ತೆಂಗಿನ ಮರಗಳು ಕೂಡ ನಾಶ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಇದರ ಬಗ್ಗೆ ದೂರು ಕೊಟ್ಟರೂ ಸಹ ಯಾವುದೇ ರೀತಿಯಲ್ಲಿ ತನಿಖೆಯನ್ನ ಮಾಡದೆ ಹಾಗೂ ಊರಿನ ಕಿಡಿಗೇಡಿಗಳನ್ನು ಪರಿಶೀಲನೆ ಮಾಡದೆ ರೈತ ಮಹಿಳೆ ಆಗಿರುವ ನನಗೆ ದ್ರೋಹ ಬಗೆಯುತ್ತಿದ್ದಾರೆ. ನನಗೆ ಜೀವನ ಆಧಾರ ಅಂದ್ರೆ ದ್ರಾಕ್ಷಿ ಬೆಳೆ, ಅದು ಬಿಟ್ಟು ನಮಗೆ ಬೇರೆ ಕಡೆಯಿಂದ ಯಾವುದೇ ತರಹದಲ್ಲಿ ಆದಾಯವಿಲ್ಲ. ಅದನ್ನು ಸಹಿಸಲಾಗದ ಕೆಲವೊಂದು ಊರಿನ ಸದಸ್ಯರು ಹಾಗೂ ಕಿಡಿಗೇಡಿಗಳು ದ್ರಾಕ್ಷಿ ಬೆಳೆಯನ್ನ ನಾಶ ಮಾಡಬೇಕು ಅಂತ ಪಣ ತೊಟ್ಟು ರಾತ್ರಿಯ ಸಮಯದಲ್ಲಿ ಪೈಪ್ಗಳನ್ನು ಕಟ್ ಮಾಡಿ ನೀರು ಹೋಗದೆ ಬೆಳೆ ನಾಶವಾಗಬೇಕು ಅಂತ ರೈತರಿಗೆ ಬಹಳಷ್ಟು ತೊಂದರೆಗಳನ್ನ ಉಂಟು ಮಾಡುತ್ತಿದ್ದಾರೆ. ಲಿಂಗಶೆಟ್ಟಿಪುರ, ನನ್ನ ಹೆಸರು ಧನಲಕ್ಷ್ಮಿ ಅಂತ. ಇಲ್ಲಿ ಬಂದು ನಮ್ಮ ಜಮೀನಲ್ಲಿ ರೋಡ್ ಕೇಳಿದ್ರು, ರೋಡ್ ಬಿಟ್ಕೊಡಿ ಅಂತ. ಇಲ್ಲ ಸರ್, ನಾವು ಸ್ವಂತ ಜಮೀನಲ್ಲಿ ಬಿಟ್ಕೊಡೋಕ್ಕಾಗಲ್ಲ, ಪಕ್ಕದಲ್ಲಿ ನಕಾಸೆ ರೋಡ್ ಇದೆ, ನಕಾಸೆ ರೋಡ್ ಜಾಗ ಮಾಡ್ಕೊಳ್ಳಿ ನೀವು, ನಾವು ಸ್ವಂತ ಜಮೀನಲ್ಲಿ ಬಿಡೋಕ್ಕಾಗಲ್ಲ ಅಂತ ಅವ್ರು ಗಲಾಟೆ ಮಾಡಿದ್ರು ನಮ್ಮೇಲೆ. ನಾವು ಗಲಾಟೆ ಮಾಡಿದಾಗ ನಾವು ಬಿಡೋಕ್ಕಾಗಲ್ಲ ಸರ್, ಇದು ನಕಾಸೆ ರೋಡ್ ಏನಿದೆ ಅದು ಮಾಡ್ಕೊಳ್ಳಿ ಅಂತ ನಾವು ಇದು ಮಾಡಿದ್ವಿ. ಅದು ಮಾಡಿದ್ದಕ್ಕೆ ಅವರು ಅದೇ ತಲೆಯಲ್ಲಿ ಇಟ್ಕೊಂಡು ಇದು ಬಂದು ಪೈಪಲ್ಲಿ ಕುಯ್ದಾಕೋದು, ಗಿಡಗಳೆಲ್ಲ ತೆಂಗಿನ ಗಿಡಗಳೆಲ್ಲ ಕುಯ್ದಾಕೋದು, ಈ ಥರ ಎಲ್ಲ ಮಾಡಿದ್ರು. ಸರಿ, ನಾವು ಕಂಪ್ಲೇಂಟ್ ತಗೊಳಕ್ಕೆ ಕೊಟ್ಟಿವಿ ಸಬ್ ಇನ್ಸ್ಪೆಕ್ಟರ್ಗೆ. 1 ತಿಂಗಳಿಂದ ಮಾಡ್ತಾ ಇದ್ದು, 1 ತಿಂಗಳಿಂದ ಕೊಟ್ಟಿಲ್ಲ, ನಾವು ಕೊಟ್ಟಿದ್ದು ಒಂದು ವಾರದಿಂದನೇ ಕೊಟ್ಟರೆ ನಿಮ್ಗೆ ಅವ್ರಿಗೆ ಕುಯ್ದಾಕಿದಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂದರು. ಸರ್, ಗಲಾಟೆ ಬಂದಿರೋದು ಅವ್ರಿಗೂ ನಮಗೆ ಅಲ್ವಾ ಸರ್, ಇವಾಗ 10 ವರ್ಷದಿಂದ ಆಗದೆ ಇರೋ ಕೆಲಸ ಇವಾಗ ಆಗ್ತಾ ಇದೆ ಅಂದರೆ ಅವ್ರ ಮೇಲೆ ಅಲ್ವಾ ಸರ್ ಡೌಟ್ ಅಂತ ನಾವು ಹೇಳಿದ್ವಿ. ಸರ್, ಆಯ್ತು, ಕರೆದ್ಬಿಟ್ಟು ಕೇಳ್ತೀವಿ, ಅವ್ರು ಒಪ್ಕೊಂಡ್ರೆ ಎಫ್ ಐ ಆರ್ ಬುಕ್ ಮಾಡ್ತೀವಿ, ಅವ್ರು ಒಪ್ಕೊಂಡಿಲ್ಲ ಬೀರು ಪಟ್ಟಾಕ್ತೀನಿ ಹೋಗಿ ಅಂತ ಹೇಳಿದ್ರು. ಸಾಹೇಬ್ರು ಇನ್ನೂ ಕರೆದಿಲ್ಲ, ಇನ್ನೂ ಕರೆದು ಅವ್ರು ಏನು ಇವ್ರಿಗೆಲ್ಲ ಬೇರೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಈ ತರ? ಇನ್ನೂ ಇಲ್ಲ ಸರ್, ಈ ತರ ಪೈಪ್ ಕುಯ್ದಾಕಿರೋ ಗಿಡಗಳು ಕುಯ್ದಾಕ ಯಾರಿಗೂ ಇಲ್ಲ ಸರ್. ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ಈ ತರ ಮಾಡ್ತೀರಾ? ಇದೆ ಸರ್. ಇದಕ್ಕೆ ಸರಿಯಾದ ಪರಿಶೀಲನೆ ಪೊಲೀಸ್ ಅಧಿಕಾರಿಗಳು ನಡೆಸಬೇಕು, ಇಲ್ಲವಾದ್ರೆ ರೈತ ನಾಶವಾಗಲು ನೀವೇ ಜವಾಬ್ದಾರರು ಅಂತ ಧನಲಕ್ಷ್ಮಿ ಅವರು ತಿಳಿಸಿದ್ದಾರೆ. ವೆಂಕಟಾಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ತರು.